ಜನರು ಅಸಮಂಜಸವಾಗಿ ನಡ್ಕೊಂಡಾಗೆಲ್ಲ ಯಾವುದೋ ಬೇರೆ ಶಕ್ತಿ ಇದೆಲ್ಲ ಮಾಡ್ತಿದೆ ಅಂತಾರೆ ವಕ್ರವಾಗಿ ಉಳಿತಾರೆ ನೀವು ನೋಡಬೇಕಾದ ಮೊದಲ ವಿಷಯ ಇದು ಅದೆಲ್ಲಿದೆ ನಿಮಗೆ ಗೊತ್ತಿಲ್ಲ ಆದರೆ ಯಾವಾಗಲೂ ಹುಚ್ಚುಚ್ಚಾಗಿ ಆಡ್ತಿರುತ್ತೆ ಅಲ್ವಾ ನೀವು ಇದನ್ನ ನೋಡಿದ್ರೆ ಅಸಹ್ಯದ ಕ್ಷಣಗಳು ತಾನಾಗೆ ಕಡಿಮೆಯಾಗುತ್ತೆ ಏನೂ ಮಾಡಬೇಕಿಲ್ಲ ನಾವು ಅಹಮ್ಮನ್ನು ಹೇಗೆ ನಿಭಾಯಿಸ್ಬೇಕು ವಿಶೇಷವಾಗಿ ಪಾಶ್ಚಿಮಾತ್ಯದವರು ಬೇರೆ ನಿಮ್ಮದ ನಿಮ್ಮದ ನಾನು ಮತ್ತು ಬೇರೆಯವರು ಅದನ್ನು ಮೀರಿ ಹೋಗಿ ಒಳ್ಳೆ ಯೋಗಿ ಆಗೋದು ಹೇಗೆ ಧನ್ಯವಾದ ಒಂದು ಕ್ಷಣದಲ್ಲಿ ನಿಭಾಯಿಸ್ಬೋದು ಅದೆಲ್ಲಿದೆ ತೋರಿಸಿ ಈಗಲೇ ಶೂಟ್ ಮಾಡ್ತೀನಿ ಎಲ್ಲಿದೆ ನನಗೆ ಗೊತ್ತಿಲ್ಲ ಅದು ಇದೆ ಅಂತ ನಿಮಗೆ ಹೇಗೆ ಗೊತ್ತು ವರ್ತನೆಯಿಂದ ಯು ಆ ಅಸಹ್ಯ ನೀವೇ ಆಗಿರಬಹುದು ನನಗೆ ಗೊತ್ತಿಲ್ಲ ಇಲ್ಲ ಇದು ಹೇಗಂದ್ರೆ ನೀವು ಸವಿಯಾಗಿ ವರ್ತಿಸಿದಾಗೆಲ್ಲ ನಿಮ್ಮ ಹೆಸರೇನು ಬಲ್ಯಾನ್ ಬಯಾನ್ ನೀವು ಸವಿಯಾಗಿ ವರ್ತಿಸಿದಾಗೆಲ್ಲ ಅದು ಬಯಾನ್ ನೀವು ಕೆಟ್ಟದಾಗಿ ವರ್ತಿಸಿದಾಗೆಲ್ಲ ಅದು ಮಿಸ್ಟರ್ ಈಗೋ ಇಡೀ ಜೀವನ ನಿಮ್ಮನ್ನು ವಂಚಿಸಿಕೊಳ್ಳೋದಕ್ಕೆ ಇದು ಖಚಿತ ದಾರಿ ಇದನ್ನು ಸರಿಯಾಗಿ ನೋಡಿ ಇದೇ ಈಶಯೋಗ ನೀವು ಇದನ್ನು ನೋಡಬೇಕು ನೀವು ಚೆನ್ನಾಗಿದ್ರೂ ಕೆಟ್ಟದಾಗಿದ್ದರೂ ಅದು ನೀವೇ ನೀವಿದನ್ನು ನೋಡಿದರೆ ನಿಮ್ಮ ಕಹಿಯಾದ ಭಾಗ ನಿಮಗೆ ಇಷ್ಟ ಆಗಲ್ಲ ಅದನ್ನು ನಿಭಾಯಿಸ್ತೀರಿ ನಿಭಾಯಿಸೋದಕ್ಕೆ ಏನೂ ಇಲ್ಲ ಈಗ ಕಹಿಯಾಗಿದ್ದೀರಾ ಇಲ್ಲ ನೀವು ಹಾಗೆ ಇರಬೇಕು ಅಷ್ಟೇ ಅದಕ್ಕೇನೂ ಮಾಡಬೇಕಿಲ್ಲ ಆರಾಮಾಗಿ ಉಸಿರಾಡ್ತಿದ್ರೆ ಆಯ್ತು ಸವಿಯಾಗಿರ್ತೀರಿ ಸವಿಯಾಗೋದಿಕ್ಕೆ ಬೇರೆ ಏನಾದರೂ ಸಾಮಗ್ರಿ ಬೇಕಾ ಇಲ್ಲ ಬರೀ ಆಮ್ಲಜನಕ ಅಷ್ಟೇ ಆಮ್ಲಜನಕ ಕಡಿಮೆಯಾದರೆ ದೇಹಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದ್ರೆ ಇಲ್ಲಿ ಕೂತು ಆರಾಮಾಗಿ ಸಾವನ್ನಪ್ಪಬಹುದು ನಿಜವಾಗ್ಲು ಸವಿಯಾಗಿರೋದಕ್ಕೆ ಬೇರೆ ಏನು ಸಾಮಗ್ರಿ ಬೇಕು ಹೇಳಿ ಏನೂ ಇಲ್ಲ ಇಲ್ಲ ಅದು ಏಕೆಂದ್ರೆ ಅಹಮ್ಮನ್ನು ಯಾವುದೋ ಬೇರೆ ಸಂಗತಿ ನಿಮ್ಮನ್ನು ಕೆಟ್ಟವರನ್ನಾಗಿಸ್ತಿದೆ ಅಂದುಕೊಂಡಿದ್ದೀರಿ ಇದು ನನ್ನನ್ನು ದೆವ್ವ ಮೆಟ್ಕೊಂಡಿದೆ ಅಂದ ಹಾಗೇನೆ ಜನರು ಅಸಮಂಜಸವಾಗಿ ನಡ್ಕೊಂಡಾಗೆಲ್ಲ ಯಾವುದೋ ಬೇರೆ ಶಕ್ತಿ ಇದೆಲ್ಲ ಮಾಡ್ತಿದೆ ಅಂತಾರೆ ಅವರಿಗೆ ತಾವು ಅಸಮಂಜಸವಾಗಿದ್ದೀವಿ ಅಂತ ನೋಡೋದು ಬೇಕಿಲ್ಲ ಅದಕ್ಕೆ ಅವರು ಗುಣ ಹೊಂದೋದೇ ಇಲ್ಲ ವಕ್ರವಾಗಿಯೇ ಉಳಿತಾರೆ ನೀವು ನೋಡಬೇಕಾದ ಮೊದಲ ವಿಷಯ ಇದು ನಾನು ಸವಿಯಾಗಿದ್ದರೆ ಅದು ನಾನು ನಾನು ಕೆಟ್ಟದಾಗಿದ್ದರೆ ಅದು ನಾನು ಅದ್ಭುತವಾಗಿದ್ದರೆ ಅದು ನಾನು ಅಸಹ್ಯವಾಗಿದ್ರೆ ಅದು ನಾನು ನೀವು ಇದನ್ನು ನೋಡಿದರೆ ಅಸಹ್ಯವಾಗಿರೋದನ್ನು ಸಮರ್ಥವಾಗಿ ಹೊರದೂಡ್ತೀರಿ ನೀವು ಅದರೊಂದಿಗೆ ಜಾಸ್ತಿ ಸಮಯ ಉಳಿಯಲ್ಲ ಅದು ಅಹಂ ಅನ್ನು ಇನ್ನೊಂದು ಶಕ್ತಿ ಅಂತಂದರೆ ಅಹಂ ಅನ್ನೋ ದೆವ್ವ ಆಗ ಅದು ಕೊನೆಯಿಲ್ಲದ ಹಾಗೆ ಮುಂದುವರಿಯುತ್ತೆ ನೋಡಿ ಇದೊಂದು ಒಳ್ಳೆ ಮೋಸ ನೀವು ಅಹಂ ಬಗ್ಗೆ ಪ್ರಶ್ನೆ ಕೇಳಿದ್ರಿ ನಾನು ಅದೆಲ್ಲಿದೆ ಎಂದಿದ್ದಕ್ಕೆ ಗೊತ್ತಿಲ್ಲ ಅಂದ್ರಿ ಇದೊಂದು ಒಳ್ಳೆ ಮೋಸ ಅದೆಲ್ಲಿದೆ ನಿಮಗೆ ಗೊತ್ತಿಲ್ಲ ಆದರೆ ಯಾವಾಗಲೂ ಹುಚ್ಚುಚ್ಚಾಗಿ ಆಡ್ತಿರುತ್ತೆ ಅಲ್ವಾ ಇದೊಂದು ಮೋಸ ಅಹಂ ಅನ್ನೋದಿಲ್ಲ ಇರೋದು ನೀವಷ್ಟೆ ಕೆಲವೊಮ್ಮೆ ಸವಿಯಾಗಿ ಕೆಲವೊಮ್ಮೆ ಕಹಿಯಾಗಿ ಕೆಲವೊಮ್ಮೆ ಸುಂದರ ಕೆಲವೊಮ್ಮೆ ಅಸಹ್ಯ ನೀವಿದನ್ನು ನೋಡಿದರೆ ಅಸಹ್ಯದ ಕ್ಷಣಗಳು ತಾನಾಗೆ ಕಡಿಮೆಯಾಗುತ್ತೆ ಏನೂ ಮಾಡಬೇಕಿಲ್ಲ ನೀವೇನೂ ಮಾಡಬೇಕಿಲ್ಲ ಅಸಹ್ಯವಾಗಿ ಆಡ್ತಿರೋದು ನಾನೇ ಅಂತ ನೀವು ನೋಡಿದರೆ ಅದು ಕ್ಷೀಣಿಸುತ್ತೆ ನಾನು ಅಸಹ್ಯವಾಗಿರೋದು ನನ್ನ ಅಹಂನಿಂದ ಅಥವಾ ಬೇರೆಯವರಿಂದ ಅಂದುಕೊಂಡ್ರೆ ಅದು ಯಾವತ್ತೂ ಹೋಗಲ್ಲ ಜೀವನ ಇಡೀ ಅಸಹ್ಯವಾಗೇ ಉಳಿತೀರಿ ಬಹುಶಃ ನಂತರವೂ ಬಹುಶಃ ಮರಣಾನಂತರಾನೂ ನಿಮಗೆ ನರಕದಲ್ಲಿ ಕೆಲಸ ಸಿಗುತ್ತೇನೋ ನೋಡಿ ಕೆಟ್ಟದಾಗಿರೋದ್ರ ಒಂದು ಒಳ್ಳೆ ವಿಷಯ ಅಂದರೆ ಇದು ನೀವು ನಿಮ್ಮನ್ನ ಮತ್ತು ಸುತ್ತ ಇರೋರನ್ನ ಚೆನ್ನಾಗಿ ಹಿಂಸಿಸಿದ್ರೆ ನಿಮಗೆ ನರಕದಲ್ಲಿ ಕೆಲಸ ಕೊಡ್ತಾರೆ ಸ್ವರ್ಗದಲ್ಲಿ ಕೆಲಸ ಇಲ್ಲ ಯಾಕಂದ್ರೆ ಮಾಡೋದಿಕ್ಕೆ ಏನೂ ಇಲ್ಲ ನನಗೆ ನರಕದಲ್ಲಿ ಕೆಲಸ ಸಿಗಲ್ಲ ಜನರೊಂದಿಗೆ ತುಂಬ ಕಠೋರವಾದರೆ ಕೊಡಬಹುದೇನೋ ನಿಮಗೆ ಸಿಗುತ್ತೆ ಬಿಡಿ ನೀವು ಈ ಅಹಂ ಆತ್ಮವಂಚನೆ ಆತ್ಮವಂಚನೆಯನ್ನು ನಿಲ್ಲಿಸದಿದ್ರೆ ನರಕದಲ್ಲಿ ಕೆಲಸ ಇಲ್ಲದೇ ಇದ್ರೆ ಒಳ್ಳೇದು ನಿಮಗಲ್ಲಿ ಕೆಲಸ ಇಲ್ಲದೇ ಇದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ ಹಾಗಾಗಿ ನರಕದ ಕೆಲಸಕ್ಕೆ ದಯವಿಟ್ಟು ಇಲ್ಲೇ ಅಭ್ಯಾಸ ಶುರು ಮಾಡಬೇಡಿ ಕಹಿತನವನ್ನ ಇಲ್ಲೇ ಅಭ್ಯಾಸ ಮಾಡಬೇಡಿ ಭವಿಷ್ಯದ ಕೆಲಸಕ್ಕೆ ಅಭ್ಯಾಸ ಅಂದುಕೊಂಡು ಸತ್ತ ನಂತರ ಆದರೂ ರಜಾ ತಗೊಳ್ಳೋಣ ಈಗ ಬಹಳ ಕೆಲಸ ಇದೆ ಈಗ ಏನೂ ಮಾಡೋದಕ್ಕೆ ಇಲ್ಲದವರು ಅಥವಾ ಸೂಕ್ತವಾದದ್ದನ್ನ ಮಾಡೋದಕ್ಕೆ ನಿರಾಕರಿಸ್ತಿರೋರು ಮರಣಾನಂತರ ಕೆಲಸ ಹಂಬಲಿಸ್ತಿದ್ದಾರೆ ಇಲ್ಲ ಮಾಡಬೇಕಾದ್ದನ್ನೆಲ್ಲ ಈಗ ಮಾಡಿ ಸತ್ತ ನಂತರ ರಜಾ ತಗೊಳ್ಳೋಣ ನೀವೆಷ್ಟು ಸವಿಯಾಗಿರಬೇಕಂದ್ರೆ ಅವರಿಗೆ ಪ್ರಯೋಜನಕ್ಕೆ ಬರಬಾರ್ದು ಯಾರೂ ನಿಮಗೆ ಕೆಲಸ ಕೊಡಬಾರ್ದು